ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ. ಈಗ ನಿಮಗೆ ಒಳ್ಳೊಳ್ಳೆ ಅದ್ಭುತವಾಗಿರುವಂಥ ಮಂತ್ರಗಳನ್ನ ತಿಳಿಸ್ತಾ ಇದ್ದೀನಿ. ಈಗ ಈ ಮಂತ್ರಗಳೆಲ್ಲ ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ, ಈ ನವರಾತ್ರಿಯಲ್ಲಿ ನೀವೆಲ್ಲ ಹಣಿಯಾಗಿರ್ರಿ, ಈ ಮಂತ್ರಗಳೆಲ್ಲ ಸಿದ್ಧಿ ಮಾಡ್ಕೊಳ್ಳಿ. ಈ ನವರಾತ್ರಿಯಲ್ಲಿ ಒಂದು ವರ್ಷ ಕಾಯೋದ ಬದಲು ಈ ನವರಾತ್ರಿನಲ್ಲಿ ನೀವು ಸಿದ್ಧಿ ಮಾಡಿಕೊಂಡು ನೀವು ಇದರ ಆಂಜನೇಯನಿಗೆ ನೀವು ಒಂದು ಭಕ್ತರಾಗಿ ಆಂಜನೇಯನ ಒಲಿಸ್ಕೊಳ್ಳಿ ಅನ್ನೋದಕ್ಕಾಗಿ ಈ ನಿಮಗೆ ಈ ಆಂಜನೇಯ ನಿಮಗೆ ಆಂಜನೇಯನ ದರ್ಶನ ನೀವು ಕಾಣಬೇಕು ಅನ್ನೋರು ಈ ಮಂತ್ರನ ಹೇಳಿ. ಕೆಲವರು ಒಬ್ಬೊಬ್ಬರು ಒಂದೊಂದು ಭಕ್ತಿ ಮಾಡ್ತೀರಾ, ಕೆಲವರು ಕಾಳಿನ ಮಾಡ್ತೀರಾ, ಕೆಲವರು ದುರ್ಗಿನ ಮಾಡ್ತೀರಾ, ಕೆಲವರು ಚೌಡಿನ ಮಾಡ್ತೀರಾ, ಕೆಲವರು ಕಾಳಿನ ಮಾಡ್ತೀರಾ, ಕೆಲವರು ಆಂಜನೇಯನ ಮಾಡ್ತೀರಾ, ಕೆಲವರು ಮುನೇಶ್ವರ ಮಾಡ್ತೀರಾ, ಹಿಂಗೆ ಕೆಲವರು ಶನೇಶ್ವರ ಮಾಡ್ತೀರಾ, ಕೆಲವರು ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಕೇಳ್ತಿರ್ತೀರಾ. ಈಗ ಆಂಜನೇಯನ ನಾನು ಹೇಳ್ತಾ ಇದ್ದೀನಿ, ಆಂಜನೇಯನಿಗೆ ಅಪಾರವಾದಂಥ ಶಕ್ತಿ ಇದೆ. ಅಪಾರ ವಾಯುದೂತ ಹನುಮ ಅವರು. ಆ ಹನುಮಂತನ ಯಾರು ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡ್ತಾರೋ ಅವರಂಥ ಪರಾಕ್ರಮಿ ಯಾರೂ ಇರೋದಿಲ್ಲ. ಆ ಪರಾಕ್ರಮಿನ ನೀವು ಜಪ ತಪ ಮಾಡಿ ನೀವು ಅವರ ಸ್ವರ್ಣೆಯಲ್ಲಿ ಅವ್ರನ್ನ ಒಲಿಸ್ಕೊಂಡ್ರಿ ಅಂದರೆ ನಿಮ್ಮಂಥ ಭಾಗ್ಯವಂತರು ಯಾರೂ ಇರೋದಿಲ್ಲ. ನೀವು ಅಪಾರವಾದಂಥ ಪರಮ ಶ್ರೇಷ್ಠರಾದಂಥ ಅವರಿಗೆ ಆಂಜನೇಯರಿಗೆ ಭಕ್ತರಾಗ್ತೀರ. ನೀವು ರಾಮರಿಗೆ ಆಂಜನೇಯ ಹೆಂಗೆ ಭಕ್ತರಾದರೋ ಹಂಗೆ ನೀವು ಅವರಿಗೆ ಆಂಜನೇಯನಿಗೆ ನೀವು ಪರಮ ಭಕ್ತರಾಗಿರ್ತೀರ. ಅಂಥ ಭಕ್ತರಾಗಬೇಕು ಅಂದರೆ ಆಂಜನೇಯನ ದರ್ಶನ ನೋಡಬೇಕು ಅಂದರೆ ಆಂಜನೇಯನ ಹತ್ರ ನೀವು ದರ್ಶನ ಅವರ ಹತ್ರ ನೀವು ದರ್ಶನ ಪಡೆದು ನಿಮ್ಮ ಕಾರ್ಯಗಳನ್ನ ಜಯಶಾಲಿಯಾಗಿ ಮಾಡ್ಕೋಬೇಕು ಅನ್ನೋರಿದ್ದರೆ ಈ ನವರಾತ್ರಿನಲ್ಲಿ ಈ ಮಂತ್ರಗಳೆಲ್ಲ ಜಪಿಸಿ ನಿಮ್ಮ ಕಾರ್ಯಗಳೆಲ್ಲ ಕೈಗೂಡಿಸ್ಕೊಳ್ಳಿ ಅನ್ನೋದಕ್ಕಾಗಿ ನಿಮಗೆ ಬರೀ ಮಂತ್ರಗಳನ್ನೆಲ್ಲ ತಿಳಿಸ್ತಾ ಇದ್ದೀನಿ. ಯಾರಿಗೆ ಇಚ್ಛೆ ಇದೆಯೋ, ಇಂಥವ್ರಿಗೆ ಯಾರಿಗೆ ಅದೃಷ್ಟ ಇದೆಯೋ ಅಂಥವರು ಈ ಮಂತ್ರಗಳನ್ನೆಲ್ಲ ಹೇಳ್ಕೊಂಡು ಸಿದ್ಧಿ ಮಾಡಿಕೊಳ್ಳಿ ಪ್ರಿಯ ವೀಕ್ಷಕರೇ. ಯಾಕೆಂದರೆ ಒಬ್ಬೊಬ್ರದ್ದು ಒಂದೊಂದು ಪೂಜೆಗಳಿರುತ್ತೆ, ಒಬ್ಬೊಬ್ಬರು ಒಂದೊಂದು ದೇವ್ರನ್ನ ಪೂಜೆ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಅದರಿಂದ ಒಬ್ಬೊಬ್ರಿಗೀಗ ಕಾಳಿಯಲ್ಲಿ ನಾನು ಎರಡು ವಿಧದಲ್ಲಿ ಹಾಕಿದ್ದೀನಿ. ಈಗ ಆಂಜನೇಯನದಲ್ಲಿ ಎರಡು ವಿಧಾನ ಹಾಕ್ತಾ ಇದ್ದೀನಿ. ಕಾಳಿನ ಆಂಜನೇಯನ ನೀವು ಒಂದು ರೀತಿಯಲ್ಲಿ ಪಾಂಡಿತ್ಯರಾಗಬೇಕು, ದೊಡ್ಡ ಗುರುಗಳಾಗಬೇಕು, ದೊಡ್ಡ ವಿದ್ವಾಂಸರಾಗಬೇಕು ಅನ್ನೋದಕ್ಕೊಂದು ಆಂಜನೇಯ. ಈಗ ಆಂಜನೇಯನ ದರ್ಶನ ನೋಡಬೇಕು, ಆಂಜನೇಯರನ್ನ ದರ್ಶನ ನೋಡಿ ಅವ್ರನ್ನ ನೀವು ಬಯಸಿದ್ದನ್ನು ನೀವು ತಗೋಬೇಕು ಅನ್ನೋದಕ್ಕೆ ಆಂಜನೇಯನ ನೀವು ಮಂತ್ರನ ನಿಮಗೆ ಕೊಡ್ತಾ ಇದ್ದೀನಿ. ಈ ಮಂತ್ರನ ನೀವು ಶ್ರದ್ಧಾಭಕ್ತಿಗಳಿಂದ ನೀವು ಆಂಜನೇಯನ ಪೂಜೆ ಮಾಡಿ. ಇದ್ರ ಮಾಡೋದ್ರಿಂದ ನಿಮಗೆ ಭಾಳ ಶಕ್ತಿವಂತರಾಗ್ತೀರ. ಆಂಜನೇಯನ ಬಲ ಯಾವ ರೀತಿ ಇದೆ ಅಂದರೆ ಎಲ್ಲರಿಗೂ ತಿಳಿದಿರೋದೆ. ಆಂಜನೇಯ ಎಂಥ ಪರಾಕ್ರಮಿ ಅವರು, ಎಂಥ ಮಹಾಶಕ್ತಿವಂತರು, ಎಂಥ ಜ್ಞಾನವಂತರು, ಎಂಥ ಸರ್ವಶಕ್ತರು ಅನ್ನೋದಕ್ಕಾಗಿ ನಿಮಗೆ ಆಂಜನೇಯರ ಮಂತ್ರನ ಹೇಳ್ತಿದ್ದೀನಿ. ಈ ಮಂತ್ರನ ಹೇಳಬೇಕಾಗಿರೋದು ನೀವು ಈ ಮಂತ್ರವನ್ನು ಒಂದು ದುರ್ಗಾದೇವಿ ದೇವಸ್ಥಾನದಲ್ಲಿ ನೀವು ಈ ಮಂತ್ರನ ದುರ್ಗಾದೇವಿ ದೇವಸ್ಥಾನದ ಹತ್ರ ನೀವು ಆ ದುರ್ಗಾದೇವಿಯ ಒಂದು ಫೋಟೋ ಇಟ್ಕೋಬೇಕು. ಆ ದೇವಿ ಫೋಟೋನ ಇಟ್ಕೊಂಡು ಅದ್ರ ಮುಂದೆ ಕುಳಿತುಕೊಂಡು ನೀವು 51,000 ಸಲ ಮಂತ್ರಿಸಿ ಪ್ರತಿದಿನವೂ ದೇವರಿಗೆ ಲಡ್ಡು ನೈವೇದ್ಯ ಇಡಬೇಕು. ಲಡ್ಡು ಸಿಹಿ ಪೊಂಗಲು ನೈವೇದ್ಯ ಆ ತಾಯಿಗೆ ನೀವು ಅರ್ಪಣೆ ಮಾಡ್ತಿರಬೇಕು. ಆದರೆ ಅಂಗಡಿಯಿಂದ ತಂದು ಅಲ್ಲ, ಮನೆಯಲ್ಲೇ ನೈವೇದ್ಯನ ಮಾಡಬೇಕು. ಮಡಿಯಿಂದ ನೀವು ನೈವೇದ್ಯನ ಮಾಡಿಸಿ ನೀವು ಆಂಜನೇಯ ದೇವ್ರಿಗೂ ಕೂಡ ನಿಮಗೆ ನೀವು ನೈವೇದ್ಯ ಇಡಬೇಕು. ಆ ತಿಂಡಿನ ನಿಮಗೆ ನೈವೇದ್ಯನ ಇಡಬೇಕು. ಆ ನೈವೇದ್ಯನ ಹಿಟ್ಟು ನೀವು ಪೂಜೆ ದಿನನಿತ್ಯ ಮಾಡ್ತಾ ಇದ್ದರೆ ಅವರು ನಿಮ್ಮ ಸ್ವಪ್ನದಲ್ಲಿ ಅವರು ಕಾಣಿಸ್ತಾರೆ. ಮತ್ತು ಪ್ರತಿದಿನವೂ ಬೆಳಿಗ್ಗೆ ರಾಮ ಸಹಸ್ರನಾಮ ನೀವು ಹೇಳಬೇಕು. ನಿಮಗೆ ಸ್ವಪ್ನದಲ್ಲಿ ಅವರು ಸಾಕ್ಷಾತ್ಕಾರವಾಗಿ ನಿಮಗೆ ಕಾಣಿಸ್ತಾರೆ ಆಂಜನೇಯ. ನೀವು ಈ ಪೂಜೆ ಮಾಡೋದ್ರಿಂದ 51,000 ಸಲ ಮಂತ್ರಿಸಬೇಕು. ಅಂದರೆ ಪ್ರತಿದಿನವೂ ನೀವು ಹೇಳ್ತಾ ಇರಬೇಕು. ಪ್ರತಿದಿನ 1,000 ಏನೋ ಹೇಳ್ಕೊಂಡು ಹೋದರೆ ನಿಮಗೆ ಆಂಜನೇಯರು ನಿಮಗೆ 51,000 ನೀವು ಜಪ ಮಾಡಿದ ನಂತರ ಸ್ವಪ್ನದಲ್ಲಿ ಆಂಜನೇಯ ಕಾಣಿಸ್ಕೊಳ್ತಾರೆ. ಅವರಿಗೆ ನೀವು
ಸಿಹಿ ತಿಂಡಿ ನೈವೇದ್ಯ ಮನೆಯಲ್ಲೇ ಮಾಡಿರೋದು ಇಡಬೇಕು. ಪ್ರತಿದಿನವೂ ಕೂಡ ನೀವು ಬೆಳಿಗ್ಗೆ ರಾಮರ ಸಹಸ್ರನಾಮ, ರಾತ್ರಿ ಕಾಲದಲ್ಲಿ ದುರ್ಗಾ ಸಹಸ್ರನಾಮ ಹೇಳ್ಕೋಬೇಕು. ಬೆಳಿಗ್ಗೆ ರಾಮರ ಸಹಸ್ರನಾಮ ಹೇಳಬೇಕು ಬೆಳಿಗ್ಗೆ, ರಾತ್ರಿಯಲ್ಲಿ ದುರ್ಗಾ ಸಹಸ್ರನಾಮ ಹೇಳಬೇಕು, ಬಿಡದೆ ಜಪಿಸ್ತಾ ಇರಬೇಕು. ಮತ್ತು ಈ ಮಂತ್ರನ ನೀವು ಪ್ರತಿದಿನವೂ ಕೂಡ ಸಾವಿರದಂತೆ ನೀವು ಹೇಳ್ಕೋಬೇಕು. ನೀವು ಪ್ರತಿದಿನವೂ ಕೂಡ ಸಾವಿರದಂತೆ ಸಾವಿರದಂತೆ ನೀವು ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಹೇಳ್ಕೊತಾ ಇರಬೇಕು. ಇದನ್ನು ಬೆಳಿಗ್ಗೆ ಸಂಜೆ ಹೇಳ್ಕೊತಾ ಇದ್ರೆ 11 ದಿನಗಳ ಕಾಲ ಜಪಿಸಿ ನೀವು ವಿಭೂತಿಯನ್ನು ಈ ಮಂತ್ರನ 11 ದಿನಗಳಲ್ಲಿ 1,000 ಆದರೆ ನಿಮಗೆ ಅದು ಸಿದ್ಧಿಯಾಗುತ್ತೆ. ಮತ್ತು 11 ದಿನಗಳ ಕಾಲ ಈ ಮಂತ್ರನ ಜಪಿಸಿ ನೀವು ವಿಭೂತಿಯನ್ನು ನೀರಿನಲ್ಲಿ ಕಲಸಿ ಸ್ನಾನ ಮಾಡಿದ್ರೆ ಸಾಕು, ಉತ್ತಮ ಭವಿಷ್ಯವನ್ನು ನೀವು ಹೇಳ್ಬೋದು ಎಲ್ಲರಿಗೂ. ನೀವು ಆ ಈ ಮಂತ್ರ ಮಾಡಿ ಜಪಿಸಿರ್ತೀರಲ್ವ, ಆ ಜಪಿಸಿ ನೀವು ಕಾರ್ಯ ಸಾಧನೆ ಮಾಡಬೇಕು ಅಂದಾಗ ನೀವು ಆ ಮಂತ್ರ ವಿಭೂತಿನ ಮಂತ್ರಿಸ್ಬಿಟ್ಟು ನೀವು 1,000 ಸರ್ತಿ ದಿನನಿತ್ಯ 11 ದಿವಸ ಹೇಳಬೇಕು. ಮತ್ತು ಆ ವಿಭೂತಿನ ತಗೊಂಡು ನೀವು ಸ್ನಾನ ಮಾಡೋ ನೀರಿನಲ್ಲಿ ಕಲಸ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ನೀವು ಭವಿಷ್ಯವನ್ನೇ ಹೇಳ್ಬೋದು ಅಂತ ಶಕ್ತಿ ನಿಮಗೆ ಬರ್ತೈತೆ. ಯಾರು ಇಂಥವ್ರು ಬಂದಿದ್ದಾರೆ ಅಂದರೆ ಅವ್ರ ಭವಿಷ್ಯವನ್ನೇ ನೀವು ನುಡಿತೀರ. ಇಂಥದಕ್ಕೆ ಬಂದಿದ್ದೀರ, ಇಂಥದ್ದೇ ಆಗಿದೆ, ನಿಮ್ಗೆ ಇಂಥ ಕೆಲಸ ಆಗಿದೆ ಅನ್ನೋದು ಅವ್ರ ಭವಿಷ್ಯವನ್ನೇ ನೀವು ಹೇಳುವಂಥ ಶಕ್ತಿ ನಿಮ್ಗೆ ಬರ್ತೈತೆ. ಆಂಜನೇಯ ಸ್ವಪ್ನದಲ್ಲಿನೂ ಕೂಡ ನಿಮಗೆ ಕಾಣಿಸ್ಕೊಳ್ತಾರೆ. ಮತ್ತು ನೀವು ಅದನ್ನು ನೀವು ಕಾಣಿಸ್ಕೊಂಡು ನಿಮಗೆ ಬೇಕಾಗಿದ್ದನ್ನು ಅವರು ತಿಳಿಸ್ತಾರೆ. ನೀವು ಭಾಳ ಈ ಮಂತ್ರದಲ್ಲಿ ಭಾಳ ಆ ಮಂತ್ರದಲ್ಲಿ ತುಂಬ ಅವ್ರಿಗೆ ನಿಷ್ಠೆ ನಿಯಮಗಳಿಂದ ಅವರಲ್ಲಿ ಇರಬೇಕು. ನೀವು ಶಕ್ತಿ ಭಕ್ತಿ ನೀವು ಯಾವ ರೀತಿ ಇರ್ತಾರೋ ಆ ರೀತಿಯಾಗಿ ಅವರು ನಿಮ್ಮಲ್ಲಿ ಬರ್ತಾರೆ. ನಿಮಗೆ ಅವನು ಆತನ ಶಕ್ತಿ ಮೈಗೂಡಿಕೊಂಡು ಎಂತಹ ದುಷ್ಟ ಭಯಂಕರ ಗಾಳಿ ಇದ್ದರೂ ಕೂಡ ಮೈ ಬಿಡಿಸೋ ಅಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಎಂಥದ್ದು ಬ್ರಹ್ಮ ಪಿಶಾಚಿ ಆದ್ರೂ ಅವ್ರನ್ನ ಬಿಡಿಸೋ ಅಂಥ ಶಕ್ತಿ ನಿಮಗೆ ಬರುತ್ತೆ. ಆಂಜನೇಯ ನಿಮ್ಮ ಮಂತ್ರ ಹೇಳ್ಕೊಂಡು ಅವ್ರನ್ನ ನೀವು ಸ್ಮರಣೆ ಮಾಡಿಕೊಂಡು ಕರೆದ್ರೆ ಆ ದುಷ್ಟಶಕ್ತಿಗಳನ್ನ ಬಡ್ದೋಡಿಸೋ ಅಂಥ ಶಕ್ತಿಗಳಾಗ್ತೀರ. ಅವರೇ ನಿಮ್ಮಲ್ಲಿ ಮೈಯಲ್ಲಿ ಬಂದು ಸೇರಿದಾಗ ಯಾವ ದುಷ್ಟಶಕ್ತಿ ಇದ್ರೂ ಸರ್ವನಾಶ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಬಂದಾಗ ಇನ್ನು ಅದಕ್ಕಿನ್ನ ಯಾವ ಅದೃಷ್ಟ ಬೇಕಾಗಿದೆ ಮನುಷ್ಯನಲ್ಲಿ? ಇಂಥ ಒಂದೊಂದು ಮಂತ್ರ ಶಕ್ತಿಗಳನ್ನ ನಾವು ಕಲಿತಾಗ ಅಂಥ ಒಂದು ಅನುಭವ ನಮ್ಮಲ್ಲಿ ಬಂದಾಗ ನಮ್ಮಂಥ ಶಕ್ತಿವಂತರು ಯಾರೂ ಇರೋದಿಲ್ಲ ಈ ಲೋಕದಲ್ಲಿ. ನಮ್ಮಂಥ ಅದೃಷ್ಟವಂತರು ಯಾರೂ ಇಲ್ಲ, ನಮ್ಮಂಥ ಭಕ್ತರು ಯಾರೂ ಇರೋದಿಲ್ಲ. ಆ ರಾಮರಿಗೆ ಆ ಆಂಜನೇಯನಿಗೆ ನಾವು ಹತ್ರ ಆದರೆ ಮಾತ್ರ ಈ ಮಂತ್ರ ಹೇಳ್ಕೊತೀವಿ, ಇಲ್ಲದಾದರೆ ನಮಗೆ ಅದು ಮಾಡೋಕ್ಕಾಗೋದಿಲ್ಲ. ನಾವು ಮಾಡಿದ್ರೂ ವಿಕಲ್ಪತೆಗಳು ನಡೀತವೆ, ಅದು ನಾವು ಮಾಡೋಕ್ಕೂ ಆಗೋದಿಲ್ಲ. ಆಂಜನೇಯನ ಕೃಪೆ ನಮ್ಮೇಲಿದ್ದರೆ, ಆ ರಾಮರ ಕೃಪೆ ನಮ್ಮೇಲಿದ್ದರೆ ಮಂತ್ರ ಹೇಳ್ತೀವಿ, ಇಲ್ಲ ಆದರೆ ನಮಗೆ ಸಂಪೂರ್ಣ ಮಾಡೋಕ್ಕಾಗೋದಿಲ್ಲ. ಅದನ್ನು ಒಂದು ತಿಳ್ಕೊಳ್ಳಿ. ಯಾರು ಭಕ್ತರಾಗಿರ್ತಿರೋ ಅವ್ರು ಮಾತ್ರ ಶ್ರದ್ಧಾಭಕ್ತಿಗಳಿಂದ ನೀವು ಮಾಡ್ತೀರ, ಭಕ್ತರಾಗದಿರೋರು ನೀವು ಇದನ್ನು ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಅಂಥ ಒಂದು ಅದ್ಭುತವಾದಂಥ ಮಂತ್ರ ಇದು. ನೀವು ಹೋಗಿ ನಿಂತ್ಕೊಂಡ ತಕ್ಷಣ ಒಬ್ಬರ ಮೈ ತಲೆ ಮೇಲೆ ಕೈ ಇಟ್ಟ ತಕ್ಷಣ ಎಂಥ ದುಷ್ಟಶಕ್ತಿಗಳು, ಎಂಥ ದುಷ್ಟ ಬ್ರಹ್ಮ ರಾಕ್ಷಸಿಗಳು, ಎಂಥ ಡಾಕಿನಿ ಶಾಕಿನಿ ಮೋಹಿನಿ ಯಕ್ಷಿಣಿ, ಎಂಥ ಪೀಡೆ ಪಿಶಾಚಿಗಳಿದ್ರೂ ಮೈ ಬಿಟ್ಟು ಈಚೆಗೆ ಬರ್ತವೆ, ಅವೇಶವಾಗ್ಬಿಡ್ತಾರೆ ಕೈ ಇಟ್ಟ ತಕ್ಷಣ. ಅಂಥ ಒಂದು ಅದ್ಭುತವಾದಂಥ ಆಂಜನೇಯನ ದಶಾವತಾರದ ಮಂತ್ರ ಇದು. ಈ ಮಂತ್ರದಿಂದ ನೀವು ಭಾಳ ಪವಿತ್ರರಾದಂಥ ಒಂದು ಶಕ್ತಿವಂತರಾಗ್ತೀರಾ, ಒಂದು ಕೀರ್ತಿವಂತರಾಗ್ತೀರಾ, ಜ್ಞಾನವಂತರಾಗ್ತೀರಾ, ಧೈರ್ಯವಂತರಾಗ್ತೀರಾ, ಆರೋಗ್ಯವಂತರಾಗ್ತೀರಾ, ಭಾಗ್ಯವಂತರಾಗ್ತೀರಾ, ಯೋಗವಂತರಾಗ್ತೀರಾ. ನಿಮ್ಮನ್ನು ಹೇಳೋಕ್ಕೆ ಸಾಧ್ಯವಿಲ್ಲದಂಥ ಒಂದು ನಿಮ್ಮಲ್ಲಿ ಪದಗಳು ನಿಮ್ಮನ್ನು ಹೇಳ್ಬೋದು. ಆಂಜನೇಯನೇ ನಮಗೆ ಕೃಪೆ ನೋಡಿದಾಗ ಅದಕ್ಕಿನ್ನ ಅದ್ಭುತ ಅದೃಷ್ಟ ಯಾರಿಗೂ ಬರೋದಿಲ್ಲ. ಇಂಥದ್ದೆಲ್ಲ ನೀವು ಕಲಿಬೇಕು ಅಂದರೆ ನವರಾತ್ರಿನಲ್ಲಿ ಮಾಡಿ, ಇದರಿಂದ ನಿಮ್ಮ ಭವಿಷ್ಯನ ಅಭಿವೃದ್ಧಿ ಮಾಡಿಕೊಳ್ಳಿ. ನಿಮ್ಮ ಭವಿಷ್ಯನ ನಿಮ್ಮ ಕೈಯಲ್ಲಿದೆ, ಬೆಳೆಯೋದು ನಿಮ್ಮ ಕೈಲಿದೆ, ತಿಳಿಸೋದು ನಾವು ಹೇಳ್ತಿದ್ದೀವಿ, ಅದು ಅದೃಷ್ಟ ನಿಮ್ಮ ಕೈಲಿದೆ. ಅದೃಷ್ಟನ ಪಡ್ಕೊತಿರೋ ಬಿಡ್ತಿರೋ ನಿಮಗೆ ಸೇರಿರೋದು. ಹೇಳೋದು ಕರ್ತವ್ಯ, ನಾನು ಹೇಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಅದೃಷ್ಟ, ಆ ದೇವರ ಆಶೀರ್ವಾದ ನಿಮಗಿದ್ದರೆ ಅತಿ ಶೀಘ್ರವಾಗಿ ಇದನ್ನು
ಅದನ್ನೆಲ್ಲ ಪಡೆದು ನೀವು ಧನ್ಯರಾಗ್ತೀರಾ ಪ್ರಿಯ ವೀಕ್ಷಕರೇ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ಲೈಕ್ಗಳು ಕೊಡ್ತಾ ಇರಿ. ನಾನು ಒಳ್ಳೊಳ್ಳೆ ಮಂತ್ರಗಳು ನಿಮ್ಗೆ ಬೇಕಾಗಿರೋಂಥ ಶಕ್ತಿನ ನಿಮಗೆ ನಾನು ತುಂಬುತ್ತಾ ಇರ್ತೀನಿ. ನೀವು ಶಕ್ತಿವಂತರಾಗಿ ಪ್ರಜೆಗಳನ್ನ ಕಾಪಾಡಿ, ಅವ್ರ ಕಷ್ಟ ಕಾರ್ಪಣ್ಯಗಳ ಹೋಗ್ಲಾಡಿಸಿ ಅನ್ನೋದಕ್ಕೋಸ್ಕರ ಇವೆಲ್ಲ ನಿಮ್ಗೆ ತಿಳಿಸ್ತಿದ್ದೀನಿ. ನೀವು ಒಳ್ಳೆ ಪ್ರಜೆಗಳಾಗಿ ಪ್ರಿಯ ವೀಕ್ಷಕರೇ, ಇಷ್ಟೇ ನನ್ನ ಈ ನನ್ನ ಒಂದು ಇಚ್ಛೆ. ನೀವು ಒಳ್ಳೆ ಎಲ್ಲ ನಿಮ್ಮ ಸ್ನೇಹಿತರಿಗೆ ಅವ್ರಿಗೂ ಎಲ್ಲ ತಿಳಿಸಿ ಅವ್ರ ಕಷ್ಟಗಳನ್ನ ದೂರ ಮಾಡಿಕೊಳ್ಳಿ, ಅವ್ರಿಗೂ ಒಂದು ಶೇರ್ ಮಾಡ್ತಾ ಇರಿ. ನೀವು ನಮಗೆ ಒಳ್ಳೊಳ್ಳೆ ಲೈಕ್ ಕೊಡ್ತಾ ಇರಿ, ಸಬ್ಸ್ಕ್ರೈಬರಾಗಿ. ಅವರು ಮಾಡ್ತಾ ಇದ್ದಷ್ಟು ನಾನು ನಿಮ್ಗೆ ಒಳ್ಳೊಳ್ಳೆ ರೀತಿಯಲ್ಲಿ ಮಂತ್ರಗಳನ್ನ ನಿಮಗೆ ತಿಳಿಸ್ತಾ ಇರ್ತೀನಿ. ನವರಾತ್ರಿನಲ್ಲಿ ನಿಮ್ಗೆ ಬೇಕಾಗಿರೋಂಥ ನಮ್ಮಲ್ಲಿರೋಂಥದ್ದನ್ನೆಲ್ಲ ನಿಮ್ಮಲ್ಲಿ ನಾನು ನಿಮಗೆ ಸಿದ್ಧಿ ಮಾಡಿ ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.